COVID-19 ಸೋಂಕಿತ ರೋಗವನ್ನು ಮನೆಯಲ್ಲಿಯೇ ಕುಳಿತು ಪಾಲನೆ ಮಾಡುತ್ತಿರುವ ಬಡ ಕುಟುಂಬಗಳಿಗೆ ಚುಕ್ಕೋಡಿ ಸದಲ್ಗಾ ಶಾಸಕ ಗಣೇಶ್ ಹುಕ್ಕೇರಿ ಸದಲ್ಗಾ ಪಟ್ಟಣದ 23 ವಾರ್ಡ್ಗಳಲ್ಲಿ ಆಹಾರ ಧಾನ್ಯ ವಿತರಿಸಿದರು. ಸದಲ್ಗಾ ಪಟ್ಟಣದ 23 ವಾರ್ಡ್ಗಳಲ್ಲಿ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿಯವರ ಸಹಾಯದಿಂದ ಆಹಾರ ಧಾನ್ಯವನ್ನು ಶಾಸಕರು ಹಾಗೂ ಸದಲ್ಗಾ ಪಟ್ಟಣ ವಾರ್ಡಿನ ಸದಸ್ಯರು ಮತ್ತು ಕಾರ್ಯಕರ್ತರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಪ್ರತಿ ಮನೆ ಮನೆಗೆ ಆಹಾರದ ಕಿಟ್ಗಳನ್ನು ಹಂಚಿದರು. ಅರುಣ್ ದೇಸಾಯಿ, ಉದಯ್ ಬದನೆಕಾಯಿ ಹಾಗೂ ಜನರು ಶಾಸಕರು ಮಾಡುತ್ತಿರುವ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಪ್ರಕಾಶ್ ಆನೂರೆ, ಅಭಿಜಿತ್ ಪಾಟೀಲ್, ಭೀಮರಾವ್ ಮಾಳಗೆ, ಸತೀಶ್ ಪಾಟೀಲ್, ಸಂತೋಷ್ ನವಲೆ, ರಾವ್ ಸಾಬ್ ಮೆಲಾಳೆ, ಪ್ರಕಾಶ್ ಡೋನ್ವಾಡೆ, ಸಂಜು ಕಾಂಬಳೆ, ಸುರೇಶ್ ಮಾಂಗ್, ಶಶಿಕಾಂತ್ ಬೋಗಲೆ, ಸಂಜಯ್ ನವಲೆ, ಕಿರಣ್ ನವಲೆ, ಪ್ರವೀಣ್ ಕುರುಣೆ, ವಿನೋದ್ ದಾವಣೆ, ಅರವಿಂದ್ ಮೇತ್ರೆ, ರಾಜು ಪರಸಗೌಡರ್, ಕಾಗವಾಡೆ, ವಿಶ್ವನಾಥ್ ಕಾಗೆ ಹಾಗೂ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾನು ಸಲಗ ಗ್ರಾಮದ ವಾಸಿಯಿದ್ದು ಅರುಣ್ ಶಂಕರ್ ದೇಸಾಯಿ. ಈ ಕೊರೋನಾ ವೈರಸ್ದ ಮಹಾಮಾರಿ ವೈರಸ್ದಿಂದ ಎಲ್ಲರಿಗೂ ಅನಾನುಕೂಲ ಆಗಿ ಏನೂ ಕೆಲಸ ಇಲ್ಲ, ಏನಿಲ್ಲ, ಮನ್ಯಾಗ ಎಣಿಕೆ ಮಂದಿ ಏನು ಗೊತ್ತಿನ ಗರೀಬರ್ದ ತಮಗೂ ಅಡ್ತನೇ ಬಂದ ಕಾರಣ ಅವರಿಗೆ ನಮ್ಮ ಮಾಜಿ ಸಂಸದರಾದಂಥ ಪ್ರಕಾಶನ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಇವರು ಪ್ರತಿಯೊಂದು ವಾರ್ಡ್ ಅಂದ್ರೆ ನಮ್ಮ ವಾರ್ಡ್ದಾಗ ನಮ್ಮ ಊರಾಗ 23 ವಾರ್ಡ್ ಇದಾವು. ಪ್ರತಿಯೊಂದು ವಾರ್ಡ್ಗ 800ದಂಗ 5 ಕಿಲೋ ಜೋಳ ಪೊಕ್ಕಟ್ಟೆಯಾಗಿ ವಿತರಣೆ ಮಾಡಿ ನಮಗೆಲ್ಲರಿಗೆ ಸಹಕಾರ ಮಂದಿಗೆ ಬಡ ಮಂದಿಗೆ ಸಹಕಾರ ಮಾಡಿದರು. ಅವ್ರಿಗೆ ನಾವು ಧನ್ಯವಾದ ಹೇಳಬೇಕಂತ ಹೇಳ್ತಿರ್ತಂತ ಹೇಳಿ ನಾಲ್ಕು ಮಾತು ಮುಗಿಸ್ತೀನಿ. ಪ್ರತಿ ಕುಟುಂಬಕ್ಕೆ ಕೊಡೋದಾದ್ರೆ ಪ್ರತಿ ಕುಟುಂಬಕ್ಕೆ ಕೊಡ್ತದೆ. ಪ್ರತಿ ಕುಟುಂಬಕ್ಕೆ ಅಂದ್ರೆ ಒಂದು ವಾರ್ಡ್ಕ 200 ಮಂದಿ ಬಡ ಜನ ಕುಟುಂಬಕ್ಕೆ 5 ಕಿಲೋದಂಗ ಜೋಳ ವಿತರಣೆ ಒಕ್ಕಟ್ಟಾಗಿ ವಿತರಣೆ ಮಾಡಿ ಅವ್ರಿಗೆ ನಾವು ಸಲಗ ಗ್ರಾಮ ವತಿಯಿಂದ ಮತ್ತು ನಾವು ನಮ್ಮ ನಾಗರಿಕರ ವತಿಯಿಂದ ಅವರಿಗೆ ಧನ್ಯವಾದ ಹೇಳಬೇಕು. ಟೋಟಲ್ ಒಟ್ಟೆ 23 ವಾರ್ಡ್ಕ 4600 ಕಿಟ್ ಕೊಟ್ಟರು. ಟೋಟಲ್ 23 ಸೇರಿ 4600 ಕಿಟ್ ಕೊಟ್ಟರವ್ರ ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. गणेश हुक्केरे साहेब आणि प्रकाश हुक्केरे साहेब यांनी आम्हाला कष्टाच्या वेळी मदत केली. या लॉकडाऊनच्या समय आम्हाला काम नसताना त्यांनी आम्हाला हे हातभार लावला, ही ज्वारी दिली, त्याबद्दल आम्ही त्यांचे आभारी आहोत. आणि ते अशाच आमच्या जर टायमाला सगळ्या पाठीशी राहतात म्हणून आम्ही पुन्हा एक वर्ष आमच्या या वार्डाच्या वतीने आम्ही त्यांचे आभार मानतो. आणि नाही कुणी दिलेलं आम्हाला रेशन, हुक्केरे साहेबांनीच पहिल्यांदा दिलंय. हे महापूर मध्ये पण दिलं होतं त्याने. कष्टामध्ये आमचे कायम ते सहकारी राहतात, आमचे पाठीमागा कायम उभे असतात आमच्या पाठीशी. माझं नाव अनिता राजू मांग. कष्टदाग रे ಎಲ್ಲ ಬಿದ್ದಾಗ ಬಂದ್ ಬಿದ್ದಾಗ ಪ್ರಕಾಶಕರ ಗಣೇಶಕರ ಸಹಾಯ ಮಾಡಿದಾರ್ರಿ. ಯಾವಾಗ ಭೀ ಕಾಯಂ ಸಹಾಯ ಮಾಡ್ತಾರ ನಮ್ ಬೆನ್ಮಗಿದಾರು. ಅವ್ರ ಶಿವ ನಾವ್ ಎಲ್ಲಿ ಹೋಗಿಲ್ಲ, ನಮ್ ಶಿವ ಅವ್ರ ಎಲ್ಲಿ ಹೋಗುದಿಲ್ಲ. ನಮ್ಮ ಆಶೀರ್ವಾದ ಅವ್ರಿಗೆ ಐತ್ರಿ. ನಮಗ ಈಗ ಜಾಗ ಕೊಡ್ದಾರ್ರಿ, ಹೋಳಿ ಬಂದಾಗ ಸಹಾಯ ಎಲ್ಲ ತರಲೆ ತಗ ಕೊಡಿದಾರ ನಮಗ್. ಎಲ್ಲದ ಯಾವ ಎಷ್ಟು ಕಷ್ಟ ಬಂದ್ರ ಬಿ ಅವ್ರ ಇದಾರ ನಮಗ್. ಅವ್ರನ್ನ ಬಿಟ್ಟು ಇಲ್ಲಿ ಹೋಗಲಿ ಬಿರಿ. ನಾವ ಈಗ ಮಹಾಮಾರಿ ಕೊರೋನಾ ಬಂದಿದ್ದ ಕಾರಣ ದೇಶದಲ್ಲಿ ಲಾಕ್ಡೌನ್ ಇದ್ದ ಕಾರಣ ಬಡ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಲಿಯನ್ನೇ ನಂಬಿಕೊಂಡಿರುವಂತಹ ಬಡ ಕುಟುಂಬಗಳು, ಸಾಮಾನ್ಯ ಕುಟುಂಬಗಳು ತುಂಬಾ ಕಷ್ಟದಲ್ಲಿದ್ದು ಅಂತಹ ಕುಟುಂಬಗಳಿಗೆ ಸದಾ ಬೆನ್ನಲವಾಗಿ ನಿಂತಿರುವ ನಮ್ಮ ಮಾಜಿ ಜನಪ್ರಿಯ ಸಂಸದರಾದ ಪ್ರಕಾಶಣ್ಣ ಹುಕ್ಕೇರಿಯವರು ಹಾಗೂ ಶಾಸಕರಾದ ನಮ್ಮ ಆತ್ಮೀಯ ಗಣೇಶಣ್ಣ ಹುಕ್ಕೇರಿಯವರು ಆಹಾರ ಧಾನ್ಯಗಳನ್ನು ವಿತರಿಸುತ್ತಿದ್ದಾರೆ. ಮತ್ತು ನಮ್ಮ ಕ್ಷೇತ್ರದಲ್ಲಿರುವ ಬಡ ಕುಟುಂಬಗಳಿಗೆ, ಸಾಮಾನ್ಯ ಕುಟುಂಬಗಳಿಗೆ 35,000 ಕಿಟ್ಗಳನ್ನು, ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಿ ಅನ್ನದಾತರಾಗಿ ಮೆರೆದಿದ್ದಾರೆ. ತಮಗೂ ಗೊತ್ತಿದ್ದ ವಿಷಯ ಹಳೆಯದು, ಮಹಾಪೂರ ಬಂದಾಗಲೂ ಅವರು ಸದಾ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದು ನಿಮಗೂ ನಮಗೂ ಗೊತ್ತಿದ್ದ ವಿಷಯ. ಕೊನೆಯದಾಗಿ ಅವರಿಗೊಂದು ಹೇಳಲಿಕ್ಕೆ ಬಯಸ್ತೇನೆ, ಬಡ ಜನರ ಸಲುವಾಗಿ ಮತ್ತು ನಮ್ಮ ಸದಲ್ಗಾದ ಸಮಸ್ತ ಸಾಮಾನ್ಯ ಕುಟುಂಬಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.